ಧರ್ಮ ಸಿಂಗ್ ಕಾಂತಾವ್ರ ಹೋಗಿ ನಾಳಂದಕ್ಕೆ ಎಲೆಕ್ಷನ್ ಇದ್ರ ಗುಂಡೂರಾವ್ ಸರ್ಕಾರದಾಗ ಭ್ರಷ್ಟಾಚಾರ ವಿರುದ್ಧ ನಾವು ಬಂದವು. ಎಸ್ ಪಿ ಇದ್ರು ಕಾನ್ಸ್ಟೇಬಲ್ ಆಕೆ ಮರ್ಯಾದೆ ಕೊಡ್ಬೇಕು. ಈರಮ್ಮ ಲಾಗ್ ಹೋಗ್ತಾರೆ ಹೆಗ್ಡೆ ಹುಚ್ಚಪ್ಪ. ಇವತ್ತು ನಾವು ಕಲಬುರ್ಗಿಯಲ್ಲಿದ್ದೀವಿ. ಕಲಬುರ್ಗಿ ಅಂದರೆ ಶರಣ ಬಸವೇಶ್ವರ ನಾಡು. ಈಗ ನಾವು ಹಿಂದೆ ನೋಡ್ತಾ ಇರ್ತಕ್ಕಂಥದ್ದು ಇದು ಆಗ ಕಾರ್ಮಿಕ ಖಾತೆಯ ಸಚಿವರಾಗಿರ್ತಕ್ಕಂಥ ಕಾರ್ಮಿಕ ಹೋರಾಟಗಾರರು ತಮ್ಮ ಇಡೀ ಜೀವನವನ್ನು ಕಾರ್ಮಿಕರಿಗೋಸ್ಕರ ಮುಡಿಪಾಗಿಟ್ಟಿರ್ತಕ್ಕಂಥ ಎಸ್ ಕೆ ಕಾಂತ ಅವರ ಮನೆ. ಅವರಿಗೆ ಕರ್ನಾಟಕ ಸರ್ಕಾರದ ಡಿ ದೇವರಾಜ ಅರಸು ಪ್ರಶಸ್ತಿ ಈಗ ಅನೌನ್ಸ್ ಆಗಿದೆ. 20ನೇ ತಾರೀಕು ಅವರಿಗೆ ಪ್ರದಾನ ಮಾಡೋರಿದ್ದಾರೆ. ಹಾಗೆ ಅವರ ಜೀವನದ ಪಯಣದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಅನ್ನುವ ನಿಟ್ಟಿನಲ್ಲಿ ಅವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೇವೆ. ದಯವಿಟ್ಟು ಬನ್ನಿ ಸರ್. ನಮಸ್ಕಾರ, ಅಭಿನಂದನೆಗಳು ಸರ್. ತಮಗೆ ಅವಾರ್ಡ್ ಬಂದಿದ್ದಕ್ಕೆ ಕುಂತೇಗಿದ್ದೀರಿ ಸರ್? ಆರಾಮ. ಹೆಲ್ತ್ ಸರ್? ಇದೇ ಹೆಲ್ತ್. ಹಲವಾರು ಹೋರಾಟಗಳದಾಗ ಪಾಲ್ಗೊಂಡ್ರಿ. ನಿರಂತರ ಶ್ರಮ, ನಿರಂತರ ಪ್ರಯತ್ನ, ಬಿಡುವಿಲ್ಲದ ವಾತಾವರಣ. ಈಗನೂ ಮನೆಗೆ ಬಂದ್ರೆ ಮತ್ತೆ ಯಾರು ಇರಲ್ಲೇನೋ, ನೀವು ಒಬ್ಬರೇ ಇರ್ತೀರೇನಂದ್ರೆ ಮತ್ತೆ ಇಲ್ಲಿನೂ ನಿಮ್ಮ ಅಭಿಮಾನಿಗಳು ಅರವಿ. ಈಗ ಅವರು ಪ್ರೀತಿ ಅದ ಇಲ್ಲಿ ಯಾರಿಗೂ ನಾವು ಖರೀದಿ ಮಾಡಪ್ಲೇ ಇಲ್ಲ. ಎಸ್ ಸರ್. ಯಾಕಂದ್ರೆ ಜನ ಪ್ರೀತಿ ಇದ್ರೆ ಜನ ತಮ್ಮಷ್ಟಕ್ಕೆ ತಾವು ಬರ್ತಾರೆ. ಇದು ಅವರು ಪ್ರೀತಿ ತೋರಿಸ್ತದೆ. ನಮ್ಮ ಆದರ್ಶ ಅಲ್ಲ, ನಾವು ನಮ್ಮ ನಡವಳಿಕೆ ಅದ. ಇದು ನಾವು ನಮ್ಮ ಜೀವನ ಆದರ್ಶದ ಭಾಳ ನಾವು ಒಳ್ಳೆಯವರು ಅಂತ ಅಂತಕ್ಕಂಥದ್ದು ಅದು ಅಲ್ವೇ ಅಲ್ಲ. ನಡವಳಿಕೆ ಎಲ್ಲರದು ಎಷ್ಟು ಬಡವರು ಬಲಿದ್ರು ಅವರು ಎಷ್ಟು ಬಲ್ಲಿ ನಡವಳಿಕೆ ಒಳ್ಳೆಯದಿರ್ತದೆ ಅದಕ್ಕೆ ನಾವು ಹೊಗಳಲ್ಲ. ದೊಡ್ಡವ್ರನ್ನ ತೊಗೊಂಡು ಅವರನ್ನ ಹೊಗಳಿ ಬಸವಣ್ಣ ಏನಂತ ಹೊಗಳಿ ತೋ ಇದು ಹೊಗಳೋದಕ್ಕಿಂತಲೂ ನಮ್ಮ ಕೆಲಸ ನಾವು ಮಾಡ್ತೀವಿ. ಇದು ಜನರೇ ನಮಗೆ ಸಹಕಾರ ಇಲ್ಲ, ಜನರೇ ಹೋರಾಟಕ್ಕೆ ತಯಾರಿಲ್ಲ ಅಂದರೆ ನಾವು ಮಾಡೋರು ಎಷ್ಟು? ಯಾಕಂದರೆ ಜನ ತಮ್ಮ ಕೆಲಸದ ಮೇಲೆ ವಿಶ್ವಾಸ ಇಟ್ಟು ನಾವು ಏನು ಕೇಳಬೇಕಂತೀವಿ ಇದು ನಮ್ಮ ಹಕ್ಕು, ಇದು ನಮ್ಮ ಇದು ನಮ್ಮ ಹೋರಾಟ ಮಾಡೋದು. ಮತ್ತು ಹೋರಾಟ ಅಂದರೆ ನ್ಯಾಯಯುತವಾದಂಥದ್ದು, ನಮ್ಮ ಹಕ್ಕನ್ನು ನಾವು ಎಂದೂ ಬಿಡಬಾರ್ದು. ಹೌದು ಸರ್. ಹಕ್ಕು ಬಿಡತಕ್ಕಂಥವನು ಅದು ಸಾಯ್ಬೇಕೇ ಹೊರತು ತನ್ನ ರೈಟ್ ಏನೆಲ್ಲ ಇರ್ತದೆ ಅದು ಅವ ಪಡ್ಕೊಂಡೇ ತೀರಬೇಕು. ಯಾಕಂದರೆ ಒಬ್ಬವ ದುಡಿತಾನೆ, ಹಾಂ ಸರ್, ಅವ ಬೆವರು ಸುರಿಸ್ತಾನೆ, ತನ್ನ ಶ್ರಮ ವನ್ನ ಅದಕ್ಕೆ ಇದು ಕೊಡ್ತಾನೆ, ಅವನಿಗೆ ದಾರಿ ಎರಿತಾನೆ. ಅವನ ಹಕ್ಕಿಲ್ವಾ? ಅವನಿಗೆ ಇವತ್ತು ಏನು ಕೆಲಸ ಮಾಡಿದ್ದೀನಿ ನನಗೆ ಅಷ್ಟು ಹಕ್ಕಿನಿಂದ ಕೇಳ್ತಕ್ಕಂಥ ಅಧಿಕಾರ ಅವನಿಗಿದೆ. ನಾವು ಯಾರೂ ಏನೋ ಒಂದು ಸಣ್ಣ ಕೆಲಸ ಮಾಡಿದ್ದಕ್ಕೆ ಇಂಥ ದೊಡ್ಡ ಗಿಫ್ಟ್ಗಳು ಅದು ಇದು ಕೊಡ್ತೀವಿ. ಈ ಗಿಫ್ಟ್ಗಳು, ಇವು ಕಾಣಿಕೆಗಳು ಬಡವರು, ದುಡಿಯುವ ವರ್ಗ, ರೈತಾಪಿ ವರ್ಗ ಇವರು ಹಕ್ಕುದಾರಿದ್ದಾರೆ. ಇವತ್ತು ರೈತಿರ್ಬೋದು, ಒಬ್ಬ ಸಿಮೆಂಟ್ ಫ್ಯಾಕ್ಟ್ರಿದಾಗ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕ ಇರ್ಬೋದು,
ಬಟ್ಟೆ ನೇಯ್ತಕ್ಕಂಥ ಒಬ್ಬ ನೇಕಾರ ಇರ್ಬೋದು, ಅವನು ಎಷ್ಟು ಶ್ರಮಪಟ್ಟು ಎಷ್ಟು ಅವನು ತಲೆ ಕೆಡಿಸ್ಕೊಂಡು ಅವನು ಸೀರೆ ಬಟ್ಟೆ ನೇಯ್ತಾನೆ, ಅವನಿಗೆ ನಾವು ಬೆಲೆ ಎಷ್ಟು ಕೊಡ್ತೀವಿ? ಅವ ನೇಕಾರ ಅಟಗಾರ ಹಜಾಮ ಅಂತ ನಾವು ಅವನನ್ನು ತೀವ್ರವಾಗಿ ನೋಡ್ತೀವಿ. ಆ ಕೆಲಸ ಇಲ್ಲದೆ ಇದ್ದರೆ ಯಾರು ಮಾಡ್ತಾರೆ? ಸೊ ಯಾವುದು ನಾವು ಶರಣರು ಏನು ಹೇಳ್ತಾರೆ, ಯಾವ ಕೆಲಸನ ಕೇಳಿಲ್ಲ, ಯಾವುದು ಮ್ಯಾಲಿಲ್ಲ. ತೆಳಗಿನ ಕೆಲಸ ಆಗದೆ ಇದ್ದರೆ, ಮ್ಯಾಲಿನ ಕೆಲಸನೇ ಆಗ್ತಿದ್ರೆ ತೆಳಗೆ ಮಾಡೋರು ಯಾರು? ತೆಳಗೆ ಮಾಡೋರಿಗೆ ಬೆಲೆ ಬರಬೇಕು ಅಂತ ನಮ್ಮ ನಿಮ್ಮ ಆಶೆಗಳು. ಇದು ಆಶೆ ಅಲ್ಲ, ಇದು ಹಕ್ಕದ ರೈಟ್ ಸರ್, ಇಟ್ ಈಸ್ ಅವರ್ ರೈಟ್. ನಾವು ಇದು ಸಮಾಜವಾದಿ ಪಕ್ಷದಲ್ಲಿ ನಾನು ಬೆಳೆದಿದ್ದರಿಂದ ಅದು ಕಾರ್ಮಿಕ ಹೋರಾಟದಲ್ಲಿ ನಾವು ಇದ್ದಾಗ ಕಾರ್ಮಿಕರು ದುಡಿತಾರೆ, ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ದೊಡ್ಡವಾಗ್ತದೆ, ದುಡಿಯುವ ಒಂದು ಬಟ್ಟೆ ನೇಯ್ದ ಮೇಲೆ ನೂಲು, ಅದಕ್ಕಿಂತಲೂ ಮೊದಲು ನೂಲು ತೆಗಿಬೇಕಾಗ್ತದೆ, ಅದಕ್ಕೆ ಮೊದಲು ಹಳ್ಳಿ ಹಿಂಜ್ ತೆಗಿಬೇಕಾಗ್ತದೆ. ಹಳ್ಳಿ ಬರಬೇಕಾದ್ರೆ ಹೊಲದಿಂದ ಬರಬೇಕು, ಹೊಲದಿಂದ ಬಂದ ಮೇಲೆ ಜಿನ್ನಿಂಗ್ ಆಗಬೇಕು, ಜಿನ್ನಿಂಗ್ ಆದಮೇಲೆ ಮತ್ತು ಅದು ಬೇಲ್ ಆಗಬೇಕು, ಬೇಲ್ ಆದಮೇಲೆ ಫ್ಯಾಕ್ಟ್ರಿ ಬರ್ತದೆ, ಫ್ಯಾಕ್ಟ್ರಿದಾಗ ಅದು ಮತ್ತೆ ಬೇಲ ಒಡೆದು ಹಿಂಜಿ ಎಲ್ಲ ಇದು ಮಾಡಿಕೊಂಡು ನೂಲಾಗತ್ತನ, ನೂಲಿಂದ ಬಟ್ಟೆ ಆಗತ್ತನ, ಎಷ್ಟು ಜನ ಅವ್ರ ಬಳಿ ಸ್ಕಿಲ್ ಅದ, ಅವ್ರ ಬಳಿ ಆರ್ಟ್ ಅದ, ನಾವು ಆ ಆರ್ಟಿಗೆ ಗುರುತಿಸಲ್ಲ. ಏ ಅವನು ಹಟಗಾರನ, ಹಟಗಾರ ಅಂದರೆ ಒಂದು ಕನಿಷ್ಠ ಅಂತ ನೋಡ್ತೀವಿ. ಈಗ ನಾವು ಬರೋ ಪೂರ್ವದಲ್ಲಿ ನೈದರು ಬಂದಿದ್ದರು, ಒಂದು 30 ಮಂದಿ. ಅವ್ರದ್ದು ನಾನು ಒಂದು ಸಣ್ಣ ಇದ್ದಾಗ ಅವ್ರದ್ದು ಅಂಗಡಿ ಸಲುವಾಗಿ ನಾವು ಹೋರಾಟ ಮಾಡಿದ್ದೆ. ಅವ್ರದ್ದು ಬೆಲೆಗಳು ಫಿಕ್ಸ್ ಮಾಡಿರಿ, ಅದು ಅವ್ರದ್ದು ನಮ್ಮ ಮುಖ ನಮ್ಮ ಹೇರ್ ಕಟ್ ಎಲ್ಲ ಮಾಡ್ತಾರೆ, ಅವ್ರ ಮುಖ ನೋಡಬಾರ್ದು ಅಂತೀವಿ. ಯಾತು ಇದು ಈ ದೇಶದಲ್ಲಿ ಈ ನಮ್ಮದು ಸಾಂಪ್ರದಾಯ ಏನದ ಅದು ಕೆಲವು ಒಳ್ಳೆಯದಿರ್ಬೋದು, ಆದರೆ ಇಂಥ ಒಂದು ಕೆಟ್ಟ ಇದು ನಡವಳಿಕೆ ಏನದಲ್ಲ ಅದರಿಂದ ನಾವು ಪಾರ ಆಗಬೇಕಲ್ಲ. ಅದಕ್ಕೆ ಇದು ತಿಳಿದವರೇ ಇದು ಮಾತಾಡಿದ್ರೆ, ತಿಳಿದಾರ್ದವ್ರು ಏನು ಮಾಡ್ಬೋದು? ಎಷ್ಟೋ ಮಂದಿ ನಂಬಿಕೆ ಮೇಲೆ ಜೀವನ ಕಳೀತಾರೆ, ದೇವ್ರು ಹೇಳಿದ್ದದ, ದೇವ್ರ ಹೆಸರು ಮೇಲೆ ದೇವ್ರು ಹೇಳಿದ್ದದ, ಇವರು ಮುಖ ನೋಡಬಾರ್ದು, ಇವರು ಇರಬಾರ್ದು, ಇವ್ರ ಕೆಲಸ ಇದು, ಇವ್ರಿಗೆ ಮುಟ್ಟಿಸ್ಕೋಬಾರ್ದು, ಇವ್ರಿಗೆ ಅದು ಆಗಬಾರ್ದು, ಇದು ಯಾವ ನೀತಿ ಅದ? ಇದು ನನಗೆ ಶರಣ ಸಂಸ್ಕೃತಿ, ಅದು ಅದು ಶರಣ ಸಂಸ್ಕೃತಿ ಅಂತಂದರೆ ಧರ್ಮ ಅಲ್ಲ, ಅದು ಒಂದು ಧರ್ಮ ಅಲ್ಲ, ನಡವಳಿಕೆ. ಎಸ್ ಸರ್, ಅವರು ನಡೆದ್ರು, ನಡೆದ ಮೇಲೆ ನೋಡಿದ್ರು. ಎಸ್ ಸರ್, ಅವ್ರು ಎಲ್ಲೇನು ದೇವ್ರಿಗೆ ಒಪ್ಪಿಲ್ಲ ಶರಣರು. ಹೌದು ಸರ್, ಬಸವಣ್ಣನ ಎಲ್ಲ ವಚನದಾಗ ದೇವರಿಗೆ ಎಕ್ಸೆಪ್ಟ್ ಮಾಡಿಲ್ಲ. ಕಾಯಕನೇ ದೇವ್ರು ಅಂದ್ರೆ ಸರ್, ಕಾಯಕಕ್ಕೆ ಮಹತ್ವ ಕೊಟ್ಟರು, ಪ್ರೇಮ ಪ್ರೀತಿ ಇರಬೇಕು, ಈಕ್ವಾಲಿಟಿ ಬೇಕು, ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ. ಅದು ನಾವೀಗ ಕಮ್ಯುನಿಸ್ಟ್ರು ಸೋಷಲಿಸ್ಟ್ರು ಅಂತ ಮಾತಾಡ್ತೀವಿ, ಆದರೆ ನಮ್ಮ ಇರುವಣಿಕೆಯಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಒಂದು ಮೂಢನಂಬಿಕೆಯಲ್ಲಿ ತಂದು
ನಮಗೆ ಇನ್ನೂವರೆಗೂ ಈ ದೇಶದಾಗ ಜಾರಿಯಲ್ಲಿದೆ. ಕುಲ ಕುಲಗಳು ಇನ್ನೂ ಹೋಗಲಿಲ್ಲ. ಆಮೇಲೆ ಅನ್ಟಚಬಿಲಿಟಿ ಇಲ್ಲಿ ಹೋಗಲಿಲ್ಲ, ಬ್ಯಾಕ್ವರ್ಡ್ನೆಸ್ ಹೋಗಲಿಲ್ಲ. ಬ್ಯಾಕ್ವರ್ಡ್ ಅಂದರೆ ಅರ್ಥ ಏನು? ಇವತ್ತು ಕಾರ್ ಬಡಿಗ ಕಂಬಾರ ಕುಂಬಾರ ಇಂಥವರೆಲ್ಲ ಬ್ಯಾಕ್ವರ್ಡ್. ಅವರು ಇಲ್ಲದೇ ನಮ್ಮ ಮನೆಯೇ ಇಲ್ಲ, ನಮ್ಮ ಕಟ್ಟಡ ಇಲ್ಲ, ಒಂದು ಕುರ್ಚಿ ಇಲ್ಲ, ಒಂದು ಇದು ಇಲ್ಲ, ಒಂದು ಮಷೀನ್ ಇಲ್ಲ. ಅಂಥವ್ರಿಗೆ ನಾವು ಬ್ಯಾಕ್ವರ್ಡ್ ಮಾಡಿ, ಗಂಟೆ ಹೊಡೆಯೋರಿಗೆ ಫಾರ್ವರ್ಡ್ ಮಾಡಿ. ಇದು ಹೋಗಬೇಕು ಅಂತ ನಮ್ಮ ನಾವು ಬೆಳೆದಿದ್ದು. ನಾನು ಸಣ್ಣವಿದ್ದಾಗ 16ನೇ 18ನೇ ವಯಸ್ಸನ್ನೇ ಹಿಡ್ಕೊಂಡು ನಮಗೆ ಕಲಿಸಿತ್ತು. ನಾವು ಅದ್ರ ಬಗ್ಗೆ ಆಟೆ ಅದೇ ರೀತಿಯಿಂದ ಹೋರಾಟ ಅಂತಲ್ಲ, ಇದು ಒಂದು ಇವರು ಪೊಲೀಸರು ಯಾರಿಗೆ ಸಲಾಮ್ ಹೊಡಿಬೇಕು? ಅವ್ರ ಆಫೀಸರ್ ಅವ್ರಿಗೆ ಹೊಡಿಬೇಕು. ಪ್ರೋಟೋಕಾಲ್ ಸರ್, ಇದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಪ್ರೋಟೋಕಾಲ್ ಶಿಷ್ಟಾಚಾರ ಇದು ಸಲಾಮ್ ಹೊಡೆದು ಇದಕ್ಕೆ ಇಲ್ಲಿ ಕನಿಷ್ಠ ಮಾಡ್ಯಾರ. ಹೌದು ಸರ್, ನಮ್ಮ ರಾಜ್ಯದಲ್ಲಿ ಸುಮಾರು 8-9 ಲಕ್ಷ ಸಂಸಾರಗಳ ಹಳ್ಳಿಗಳಲ್ಲಿ ಅವರಿಗೆ ಭೂಮಿನೂ ಇಲ್ಲ, ಮನೆಯೂ ಇಲ್ಲ, ಮನೆ ನಿವೇಶನೂ ಕೂಡ ಇಲ್ಲ. ಈ ಒಂದು ದೊಡ್ಡ ಸಲದ ಒಂದು ಸಂಕಲ್ಪ ಮಾಡಿದ್ದೇನೆ. ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ, ನನ್ನ ಆಡಳಿತದ ಮುಖ್ಯ ಗುರಿ ನನಗೆ ಇರ್ತಕ್ಕಂಥದ್ದು, ನನಗೆ ಇರ್ತಕ್ಕಂಥ ಕಾಲದಲ್ಲಿ ಈ ನೀರಾವರಿ ಆದ್ರೂ ಪೂರೈಸಬೇಕು ನಮ್ಮ ರಾಜ್ಯದ್ದು ಅಂತ ಹೇಳಿ ನನ್ನ ದೊಡ್ಡ ಆಸೆ ಇದೆ. ಈ ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಮಾಡಬೇಕು ಎಂದು ಸರ್ಕಾರದ ಉದ್ದೇಶ ಇದೆ. ಜನತೆ ಯಾವ ಭಾಷೆ ಮಾತನಾಡ್ತಾರೋ ಅದರಿಂದ ಆಡಳಿತ ನಡೆಯೋದಾದ್ರೆ ಅದು ಜನತೆಗೂ ಕೂಡ ಬಹಳ ಪ್ರಯೋಜನ ಇದೆ. ಡಿ ದೇವರಾಜ ಅರಸು ಅವರು ಇದೇ ಪಾಲಿಸಿ ಇತ್ತಲ್ಲ, ಇದೇ ಇತ್ತು ಇಲ್ಲ ಆ ಮುಂದೆ ಆ ಪಾಲಿಸಿ ಇಲ್ಲ. ಬ್ಯಾಕ್ವರ್ಡ್ಸ್ ಯಾಕೆ ತಗೊಂಡವ? ಬ್ಯಾಕ್ವರ್ಡ್ಸ್ ಅಂಡ್ ಎಸ್ಸಿ ಮೂಮೆಂಟ್ ತಗೊಂಡ ಯಾಕವ? ಈಗ ಬೇರೆಯವರು ಪಾಲಿಟಿಷಿಯನ್ ಒಂದು ಬೇರೆ ರೀತಿ ಅರ್ಥ ಮಾಡ್ತಾರೆ. ಆದರೆ ಅವನು ಮಾಡಿದ್ದು ಸಫರರ್ ಯಾರಾದರೆ ನೀವು ತಾವು ನೋಡ್ರಿ, ಸಫರ್ ಆಗೋರು ಯಾರು? ಅವನಿಗೆ ಕಾಂಪನ್ಸೇಟ್ ಏನಾಗ್ತದೆ ಸರ್? ಅವನಿಗೆ ಏನಾದ್ರೆ ಕಷ್ಟ ಬಂದರೆ ಕಾಂಪನ್ಸೇಟ್ ಯಾರು ಮಾಡ್ತಾರೆ? ಇವತ್ತು ರೈತ ಬೆಳಲಿಲ್ಲ, ಈಗ ನಿಮಗೆ ಒಂದು ಫ್ಯಾಕ್ಟ್ರೀಸ್ ಹೇಳಿದ ಇವ ರೈತನ ಇತ್ತಂದು ಬೆಳೆ ಬೆಳಿಲಿಲ್ಲ ಅಂದರೆ ಕಾಂಪನ್ಸೇಷನ್ ಯಾರು ಕೊಡೋರು? ನೀವು ಹೊರದೇಶದಾಗ ರಷ್ಯಾ ಅಮೇರಿಕಾ ಅಲ್ಲಿ ನೋಡಿ ಕಾಂಪನ್ಸೇಟ್ ಆಗ್ತದೆ. ನೀವು ತಾವು ನೋಡ್ಬೋದು ಇವತ್ತು ಟ್ಯಾಕ್ಸ್ಗಳು ಹೊಂಟದ. ಟ್ಯಾಕ್ಸ್ ರಿಕವರಿ ಎಲ್ಲಿದಾಗ್ತದೆ? ಯಾರು ಕೊಡ್ತಾರೆ? ಸಾಮಾನ್ಯ ಜನ ಕೊಡ್ತಾರೆ ಸರ್. ಇವ್ರಿಗೆ ಗುರುತೇ ಆಗಲ್ಲ ಇವರು ನಾವು ಕೊಟ್ಟಿದ್ದೀವಿ ಇಲ್ಲ ಅಂಥೇಳಿ. ನಾವು ಒಂದೊಂದು ವಸ್ತು ರವೆ ಖರೀದಿ ಮಾಡಿದ್ರೆ ಟ್ಯಾಕ್ಸ್ ಕೊಡ್ತೀವಿ, ಸಕ್ಕರೆ ಖರೀದಿ ಮಾಡಿದ್ರೆ ಟ್ಯಾಕ್ಸ್ ಕೊಡ್ತೀವಿ, ಏನೇ ಸಣ್ಣ ಸಣ್ಣ ವಸ್ತು ಮಾಡಿದ್ರೆ ಕೊಡ್ತೀವಿ. ನಮ್ಮ ಬಿಲ್ಲಾಗ ಬರಲ್ಲ ಅಟೆ. ಇಲ್ಲಿ ಬಿಲ್ಲುಗಳು ಹೋಟೆಲ್ದಾಗ ತಿಂಡಿ ತಿಂದರೆ ಟ್ಯಾಕ್ಸ್ ಕೊಡ್ತೀವಿ. ಎಲ್ಲ ಟ್ಯಾಕ್ಸ್ ಕೊಟ್ಟರೆ ಸಾಮಾನ್ಯ ಜನ ಕೊಟ್ಟರೆನೇ ಸ್ಟೇಟ್ ನಡೀತದೆ, ಸೆಂಟರ್ ನಡೀತದೆ. ಟ್ಯಾಕ್ಸ್ ಇಲ್ಲದೇ ಇವತ್ತು ಇವರು 250,000 ಕೋಟಿ ಸ್ಟೇಟ್ ಬಜೆಟ್ ಇಟ್ಟಾರೆ. ಯಾವ್ಯಾವುದು ತೋರಿಸ್ತಾರೆ? ಸೆಲ್ ಟ್ಯಾಕ್ಸ್ ಇಷ್ಟು ಬಂತು, ಆರ್ ಟಿ ಓದು ಇಷ್ಟು ಬಂತು, ಇದ್ರದ್ದು ಇಷ್ಟು ಬಂತು, ಇಷ್ಟು ನಮ್ಮದು ಇದ್ರ ರೆವೆನ್ಯೂ ಇಷ್ಟು ಬಂತು ಅಂತ ಹೇಳಿ ಇವರು ಟ್ಯಾಕ್ಸ್ ಕೊಟ್ಟರು. 2,00,000-2.5 ಲಕ್ಷ ಕೋಟಿದು ಅಥವಾ ಒಂದು ಬಜೆಟ್ ಇರ್ತದೆ.
ಅದೇ ರೀತಿ ಸೆಂಟ್ರದ ಆ ಟ್ಯಾಕ್ಸ್ ಕೊಟ್ಟವ್ರು ನೋಡಿದ್ರೆ ಭಾಳ ಕಡಿಮೆ ಟ್ಯಾಕ್ಸ್ ಕೊಡ್ತಾರೆ. ಆದರೆ ಸಾಮಾನ್ಯ ಜನ ಟ್ಯಾಕ್ಸ್ ಕೊಡಲಾರ್ದೆ ಅವ ಟ್ಯಾಕ್ಸ್ ಕಟ್ಟಲ್ಲ. ಹೌದು ಸರ್, ಟ್ಯಾಕ್ಸ್ ಕೊಡೋರ್ದು ಅಂಗಡಿಯವ್ರದ್ದು ಮಾರ್ಲಕ್ಕರದು ನಾನು ಇನ್ಕಮ್ ಟ್ಯಾಕ್ಸ್ ಕೊಟ್ಟವಂದು ಇದು ಕೊಟ್ಟವ್ರದ್ದು ಅಷ್ಟೇ ಹೆಸರು ಹೇಳ್ತೀವಿ. ಸಾಮಾನ್ಯ ಜನ ತುಂಬಲಿಕ್ಕತ್ತಾರ ಸರ್. ಅದು ಯಾರು ಮೇನ್ ಬಿಸ್ನೆಸ್ ಮ್ಯಾನ್ಸ್ ತುಂಬಲ್ರಿ. ಈಗ ಅವರು ಸರ್ಕಾರಿ ನೌಕರರು ಸ್ಯಾಲ್ರಿ ಡ್ರಾ ಮಾಡ್ತಾರೆ. ಯಾರು ಸ್ಯಾಲ್ರಿ ಡ್ರಾ ಆಗ್ತದೆ ಅವರಿಷ್ಟೇ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಬೇರೆ ಜನ ಮುರಿದು ಕದ್ದು ಅದು ಕೊಡ್ತಾರೆ. ಇದ್ರದ್ದು ಈ ಲೆಕ್ಕದ ಪ್ರಕಾರ ಇವತ್ತು ನಮಗೆ ತಳಮಟ್ಟದಾಗ ಅರಿವೇ ಇಲ್ಲ. ಇಲ್ಲ ಸರ್, ದೊಡ್ಡವ್ರು ನಡೆಸ್ಲಾತ್ತಾರ ಅಂತ. ಊರಾಗಿನ ಲೀಡರ್ ಏನು ಹೇಳ್ತಾನೆ ಅದೇ ಫೈನಲ್. ಅವರು ದೊಡ್ಡವ್ರ ಅವರು ಇದು ಅರ ಅಂತ ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟು ಇದಕ್ಕೆ ಅರಿವೆ ನಾವು ಎಜುಕೇಟೇ ಮಾಡ್ತಾ ಇಲ್ಲ. ಡಿ ದೇವರಾಜ ಅರಸು ಪ್ರಶಸ್ತಿ ನಿಮ್ಗೆ ಆಯ್ಕೆ ಮಾಡಿದ್ದಾರೆ ಸರ್. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಂತೆ? ಇಲ್ಲ, ಅವರು ಯಾಕಂದ್ರೆ ಅರಸು ಅವರು ಹೆಂಗಿದ್ರು ಸೊ ಅದೇ ಪಾಲಿಸಿ ನೀವು ಮೇಂಟೈನ್ ಮಾಡ್ಕೋತ ಬಂದಿರಿ. ಇಲ್ಲ, ನಾವು ದೊಡ್ಡವರಲ್ಲ. ಆಮೇಲೆ ಸಿದ್ದರಾಮಯ್ಯನು ಅದೇ ರೀತಿ ಪಾಲಿಸಿ ಮೇಂಟೈನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಿ ಎಂ ಅವರು. ಇಲ್ಲ, ನೀವು ರಷ್ಯಾ ವಿಷಯ ನೋಡಿ, ಅಲ್ಲಿ ಈಕ್ವಲಿಟಿ ಇದೆ. ನಾನು ಭಾಳ ವರ್ಷ ಆಯ್ತು, ನಾನು ಮಂತ್ರಿ ಇದ್ದಾಗ ಅವ್ರು ಕರೆದಿದ್ರು, ಅಲ್ಲಿ ಈಕ್ವಲಿಟಿ ಇತ್ತು. ಒಬ್ಬ ಮನುಷ್ಯನಿಗೆ, ಈಗ ನೀವು ಫೋಟೋಗ್ರಾಫರ್ ಇದ್ದೀರಿ, ಫೋಟೋಗ್ರಾಫರನ್ನು ಅಷ್ಟೇ ಬೆಲೆ, ಅದಕ್ಕೆ ಹೆಚ್ಚಿಗಿದ್ದವನಿಗೂ ಅಷ್ಟೇ ಬೆಲೆ. ಇದು ಅವರು ಕೊಡ್ತಿದ್ರು. ಆಮೇಲೆ ಇದು ಪ್ರೊಫೆಷನಲ್ ಎಥಿಕ್ಸ್ ಅಂದರೆ ಡಿಗ್ನಿಟಿ ಆಫ್ ಲೇಬರ್. ಡಿಗ್ನಿಟಿ ಆಫ್ ಲೇಬರ್ ಬರಲಿಲ್ಲ ಅಂದರೆ ನಾವು ಇದ್ದೇನು ಸತ್ರೆ. ನಾವು ಯಾವುದೇ ಕೆಲಸ ಮಾಡ್ತೀವಿ ಅದಕ್ಕೆ ಕಿಮ್ಮತ್ ಬರಬೇಕಲ್ಲ, ದಟ್ ಈಸ್ ದ ಡಿಗ್ನಿಟಿ ಆಫ್ ಲೇಬರ್. ಈಗ ಈಕೆ ಕಸ ಹುಡುಕ್ತಾಳೆ, ಅದಕ್ಕೆ ಕಿಮ್ಮತ್ತಿಲ್ಲ. ಕಸ ಹುಡುಗದೇ ಇದ್ದರೆ ಊರು ಸ್ವಚ್ಛ ಆಗ್ತದೆ. ಊರು ಸ್ವಚ್ಛ ಆಗಲಿಲ್ಲ ಅಂತಂತಂದ್ರೆ ಪ್ಲೇಗ್ ಬರೋದಿಲ್ಲ, ರೋಗಗಳು ಬರೋದಿಲ್ಲ, ಏನು ಬರೋದಿಲ್ಲ. ಅವ್ರಿಗೆ ಎಲ್ಲಿ ಕಿಮ್ಮತ್ ಕೊಡ್ತೀವಿ ನಾವು? ಒಂಥರ ಕೇಳೋದು. ನಾವು ನಮ್ಮದು ಬೇಡಿಕೆ ಏನಂದರೆ ಡಿಗ್ನಿಟಿ ಆಫ್ ಲೇಬರ್. ಯಾರೇ ಏನೇ ಕೆಲಸ ಮಾಡಲಿ ಅದಕ್ಕೆ ಒಂದು ಕಿಮ್ಮತ್ತಿರಲಿ, ಅದಕ್ಕೆ ಒಂದು ಶ್ರೇಷ್ಠತೆ ಇರಲಿ. ಡಿಗ್ನಿಟಿ ಆಫ್ ಲೇಬರ್ ಬರದೇ ಇದ್ರೆ ಈಗ ನೀವು ನನಗೆ ಇಂಟರ್ವ್ಯೂ ತಗೊಳ್ಳೋಕೆ ಬಂದಿರಿ. ನಾನು ದೊಡ್ಡವಲ್ಲ, ನೀವು ಸಣ್ಣವರಲ್ಲ, ನಿಂಬಲ್ಲಿ ಏಬಿಲಿಟಿ ಒಂದು ಇರೋದ್ರಿಂದ ನೀವು ಕೆಲವು ಕ್ವಶನ್ ಕೇಳ್ತೀರಿ, ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ಕ್ವಶನ್ ಆನ್ಸರ್ ಇದ್ದವ್ರು ಮಾಡೋರೇ ದೊಡ್ಡವರು ಅಂತ ಅಲ್ಲ. ಇದಕ್ಕೆ ನಾನು ನಮ್ಮದು ಡಿಮ್ಯಾಂಡ್ ಏನಿದೆ, ಯಾವುದೇ ಕೆಲಸ ಇರಲಿ ಅದಕ್ಕೆ ಡಿಗ್ನಿಟಿ ಬರಲಿ, ಅದಕ್ಕೆ ಕಿಮ್ಮತ್ ಬರಲಿ, ಅದಕ್ಕೆ ಬೆಲೆ ಇರಲಿ. ಅದಕ್ಕೆ ಕನಿಷ್ಠ ಇಲ್ಲ, ಯಾವುದು ಕೆಲಸ ಕನಿಷ್ಠ ಅಲ್ಲ. ಅದಕ್ಕೆ ಅವರು ಕೊಡೋರು ದೊಡ್ಡವರು, ನನಗೆ ಕೊಡ್ತಾ ಇದ್ದಿದ್ದು ದೊಡ್ಡದು, ನನಗೆ ಅಷ್ಟೊಂದು ದೊಡ್ಡ ಅರ್ಹತೆ ಇಲ್ಲ. ಯಾಕಂದರೆ ನಾನು ಒಂದು ಸಣ್ಣ ಪುಟ್ಟ ಬಂದವ್ರದಿಷ್ಟು ಕೆಲಸ ಮಾಡ್ತೀನಿ, ಅವರಿಗಿಟ್ಟು ಎಜುಕೇಟ್ ಮಾಡ್ತೀನಿ. ಈಗ ಇವರು ಕೆಲಸ ಮಾಡ್ತಾರೆ, ನಿಮ್ಮ ಹಕ್ಕು ತಗೋಬೇಕು, ಹಕ್ಕು ತಗೋಬೇಕು ಅಂತ ಹೇಳಿ ನಾನು ಪೌರ ಕಾರ್ಮಿಕರಿಗೆ ಹೇಳ್ತೀನಿ. ಹೇಳಿದಾಗ ಅವರು ನಾ ಹೇಳೋಣ ಸಿಗ್ತದಲ್ಲ, ಅವರು ನಮಗೆ ಹೆಸರು ಬರ್ತದೆ. ಏನಾರು ಒಂದು 50 ರೂಪಾಯಿ ಪಗಾರ ಏರಿಸಿದ್ರೆ
ಕಾಂತ ಅವ್ರು ಏರಿಸಿದ್ರು, ಇದು ತಪ್ಪಿದು. ಅವರು ಹೋರಾಟ ಮಾಡ್ತಾರೆ, ಅವರು ನಮ್ಮ ಸರಿ ನಿಂದ್ರದಿಂದ ಅದು ಸಿಕ್ಕದ ಹೊರತು ನನ್ನಿಂದ ಸಿಕ್ಕಿಲ್ಲ. ಅವರು ಅಲ್ಲಿ ಜೈಲಿಗೆ ಹೋದರು, ಅವರು ಕಷ್ಟಪಟ್ಟರು. ಇದಕ್ಕೆ ನಾವೇನು ಇಲ್ಲಿ ಕೂಡ್ತೀವಿ, ಹೀರೋ ವರ್ಷಿಪ್ಪಿಂಗ್ ಕಾಂತವ್ರು ಇಸ್ಕೊಟ್ರು, ಕಾಂತವ್ರು ಮಾಡಿದ್ರು, ನಾ ಮಾಡಿದ್ದು ಎಟ್ಟಿದ್ದವು, ನಾವೊಬ್ಬ ಬರ್ಬೋದು. ಆದರೆ ಅವರು ಸರಿ ಬರದೇ ಇದ್ದರೆ ನಾವು ವಿಚಾರ ಮಾಡಿ, ಅವರು ನಮ್ಮ ಸರಿ ಜೈಲಿಗೆ ಬಂದರು, ಕಷ್ಟಪಟ್ಟರು, ನೌಕರಿಗಳು ಹೋದು, ಮಕ್ಕಳು ಸತ್ತರು, ಹೆಂಡ್ರು ಸತ್ತರು, ತಾಯಿದವ್ರು ಸತ್ತರು, ಇಂಥವೆಲ್ಲನೂ ಇರ್ತವೆ. ಅದು ಯಾವುದೋ ಒಂದು ಒಬ್ಬರು ನಾವು ಹೇಳ್ತೀವಿ ಅಷ್ಟೇ, ನಡೆಯುವಾಗ ಅವ್ರ ಸಪೋರ್ಟ್ ಇಲ್ಲದೇ ಇದ್ದರೆ, ಅವರು ನಮ್ಮ ಸರಿ ಜೈಲಿಗೆ ಹಾಕಿದ್ರು, ಎಂಟೆಂಟು ಜೈಲಿಗೆ ಹಾಕಿದ್ರು, ಇಪ್ಪವ್ರ ಕಾರ್ಯ ಹೆಣ್ಮಕ್ಳಿಗೆ, ಅವ್ರ ಗಂಡದವರು ಸಪೋರ್ಟ್ ಮಾಡಿದ್ರು, ನಾನು ಹೆಂಡತಿಗೆ ಯಾಕೆ ಹಾಕಿದ್ದೆ ಅಂತ ಎಲ್ಲಿ ಕೇಳಿಲ್ಲ. ಇದು ನಮ್ಮ ಹಕ್ಕನ್ನು ಬೀಳಕ್ಕೆ, ಇದು ದೇವರು ಗೆದ್ದಿಸ್ಕೊಡೋದಲ್ಲ, ಇದು ಅವ್ರ ಹಕ್ಕನ್ನು ಅವ್ರ ಶಕ್ತಿ ಮೀರಿ ತಮ್ಮ ಜೀವನದ ಭಯ ಇಲ್ಲದೇ ಯಾವುದೇ ರೀತಿ ಅಡೆತಡೆ ಇರಲಾರ್ದೇ ಮನೆ ಮಾರಿಬಿಟ್ಟು ಅಲ್ಲಿ ಕಾರ್ಪೊರೇಷನ್ ಮುಂದೆ ಕುಂತು ಅವರು ಜೈಲಿಗೆ ಹೋಗಿ ಇವತ್ತು ಒಂದು 1500 ಅವಾಗ 500 ಕೊಡ್ತಿರ್ಬೇಕು, ಈಗ 17,000 ಸಿಕ್ತಿರ್ಬೇಕು. ಅದು ಏನು ಗೆದ್ದಂಗೆ ಅಲ್ಲ, ಅದು ಹಕ್ಕು ಪಡೆದಂಗೆ, ಇನ್ನೂ ಹಕ್ಕು ಸಿಗಬೇಕು ಅವ್ರಿಗೆ. ಇದು ಪಡ್ಕೊಂಡಂಗಾಯ್ತು, ಇದು ದೇವ್ರು ಕೊಟ್ಟ ಅವ ಕೊಟ್ಟ ಅಲ್ಲ, ಅವ್ರ ಹಕ್ಕು ಅವ್ರು ತಗೊಂಡ್ರು, ಅವ್ರು ತಗೊಂಡ್ರು ಅಂತ ಬರಬೇಕು ಅಂತ ನಾನು. ಅಳಂದ್ ಇಲ್ಲ, ಅಳಂದ್ ಶುಗರ್ ಫ್ಯಾಕ್ಟ್ರಿ ಬಂದ್ ಬಿದ್ದಿತ್ತು. ಎಲ್ಲ MLAಗಳು ಯಾವುದು MLA ex-MLAಗಳು ಅದು ಬಂದ್ ಆಗ್ಬೇಕು ಫ್ಯಾಕ್ಟ್ರಿ ನಾವು ಚಾಲೂ ಮಾಡಬೇಕು ಅಂತ. ಚಾಲೂ ಮಾಡಿ ಎಕ್ಸ್ MLA ಬಂದ್ ಮಾಡಿಸ್ಬೇಕು, ಬಂದ್ ಮಾಡ್ರು.